ನೀವು ಪತ್ರಕರ್ತರಾಗೋ ಆಸೆ ಇದೆಯಾ? ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು. ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ 5-star ರೇಟೆಡ್ ಕೋರ್ಸ್. ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು. ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು. ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು, ಜಾಯಿನ್ ಕೂಡ ಆಗ್ಬಹುದು. ಭಾರತದ ರೈಲುಗಳನ್ನ ಹತ್ತಿದ್ರೆ ಸೇಫಾ? ರೈಲು ನಿಜಕ್ಕೂ ಸುರಕ್ಷಿತವಾಗಿ ಊರು ತಲುಪಿಸತ? ಸ್ನೇಹಿತರೆ, ರೈಲು ಹತ್ತೋ ಪ್ರತಿಯೊಬ್ಬರಿಗೂ ಇಂಥ ಒಂದು ಭಯ ಶುರುವಾಗಿದೆ. ಒಂದರ ಮೇಲೊಂದು ರೈಲು ಷಡ್ಯಂತ್ರಗಳು, ಸಿಕ್ಕ ಸಿಕ್ಕ ಕಡೆ ಸಿಲಿಂಡರ್ಗಳು, ರಿಮ್ಮು ದಿಮ್ಮಿ, ಹೀಗೆ ದೇಶದ ರೈಲುಗಳಲ್ಲಿ ಕಾಲಿಡಬೇಕಾ ಬೇಡವಾ ಅನ್ನೋ ಭಯ ಶುರುವಾಗಿದೆ ಜನಕ್ಕೆ. ಮೊದಲೆಲ್ಲ ರೈಲು ಕಲ್ಲು ಹೊಡೆಯುವ ಗಲಾಟೆಗಳಾಗ್ತಿದ್ವು, ಈಗ ರೈಲನ್ನೇ ಸ್ಫೋಟಗೊಳಿಸು, ರೈಲನ್ನ ಹಳಿ ತಪ್ಪಿಸಿ ಉರುಳಿಸೋ ಪ್ರಯತ್ನಗಳು ನಡೀತಾ ಇವೆ. ಹಾಗಿದ್ರೆ ಈ ಉಗ್ರ ಕೃತ್ಯದ ಹಿಂದಿರೋ ಅಸಲಿ ಉದ್ದೇಶ ಏನು? ಇದು ಉಗ್ರ ಕೃತ್ಯನೇ, ಇದು ಸಾಮಾನ್ಯರ ಸಾರಿಗೆಯನ್ನು ಇಲ್ಲಿ ಯಾಕೆ ಟಾರ್ಗೆಟ್ ಮಾಡಲಾಗ್ತಿದೆ? ಈ ವಿಚಾರದಲ್ಲಿ ಸರ್ಕಾರ ಎಲ್ಲಿ ಎಚ್ಚೆತ್ತುಕೊಳ್ಳಬೇಕು, ಸರ್ಕಾರ ಏನು ಮಾಡ್ತಾ ಇದೆ? ಬನ್ನಿ ಎಲ್ಲವನ್ನ ಕ್ವಿಕ್ ಆಗಿ ವರದಿಯಲ್ಲಿ ನೋಡ್ತಾ ಹೋಗೋಣ. ಎಲ್ಪಿಜಿ ಗ್ಯಾಸ್, ಕಬ್ಬಿಣದ ರಾಡ್, 2 ತಿಂಗಳ ಅಂತರದಲ್ಲಿ 19 ಷಡ್ಯಂತ್ರ. ಸ್ನೇಹಿತರೆ, ಡೌಟೇ ಬೇಡ, ರೈಲ್ವೆ ನೆಟ್ವರ್ಕ್ ಮೇಲೆ ಭಯೋತ್ಪಾದಕರ ಕಂಡು ಬಿದ್ದಿರೋದು, ದೇಶ ದ್ರೋಹಿಗಳ ಕಂಡು ಬಿದ್ದಿರೋದು ಕೇಂದ್ರ ರೈಲ್ವೆ ಇಲಾಖೆ ಕೊಟ್ಟಿರೋ ಡೇಟಾದಿಂದ ಕ್ಲಿಯರ್ ಆಗಿ ಎಸ್ಟಾಬ್ಲಿಷ್ ಆಗ್ತಾ ಇದೆ. ಜೂನ್ 2023 ಸೆಪ್ಟೆಂಬರ್ 2024 ತನಕ ಒಂದಲ್ಲ ಎರಡಲ್ಲ 24 ಬಾರಿ ಹಳಿ ತಪ್ಪಿಸೋ ಘಟನೆಗಳಾಗಿವೆ. ಅದರಲ್ಲೂ 2024 ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಮಿತಿ ಮೀರಿ ಹೋಗಿದೆ. ಆಗಸ್ಟ್ ತಿಂಗಳಲ್ಲಿ 15 ಘಟನೆಗಳು ಆಗಿದ್ರೆ ಸೆಪ್ಟೆಂಬರ್ನಲ್ಲಿ 4 ಪ್ರಕರಣಗಳು ದಾಖಲಾಗಿವೆ. 2023 ಜೂನ್ 5 ಒಡಿಶಾದ ಮಂಜೂರಿ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಘಟನೆಯಾಗಿತ್ತು. ರೈಲ್ವೆ ಕ್ರಾಸಿಂಗ್ ಬಳಿ ಮರದ ದಿಮ್ಮಿಗಳನ್ನ ಇಟ್ಟು ರೈಲಿನ ಹಳಿ ತಪ್ಪಿಸುವ ಪ್ರಯತ್ನ ಮಾಡಿದ್ರು. ಅದೇ ಅಕ್ಟೋಬರ್ 2 ರಾಜಸ್ಥಾನದ ಗಂಗಾನಗರ್ ಬಳಿ ಯಾರೋ ಕಲ್ಲು ಮತ್ತು ಕಬ್ಬಿಣದ ವಸ್ತುಗಳನ್ನ ಇಟ್ಟು ಹಳಿ ತಪ್ಪಿಸುವ ಪ್ರಯತ್ನ ಮಾಡಿದ್ರು. ಸದ್ಯ ಈ ವರ್ಷ ಆ ರೀತಿ ಆಗಲಿಲ್ಲ ಅನ್ನೋ ಹೊತ್ತಿಗೆ 2024 ಜುಲೈ 16 ದೊಡ್ಡ ಷಡ್ಯಂತ್ರ ಆಗಿತ್ತು. ಉತ್ತರ ಪ್ರದೇಶದ ಪ್ರಯಾಗ್ ರಾಜ್ನಲ್ಲಿ ಗ್ಯಾಸ್ ಸಿಲಿಂಡರ್ ಇಟ್ಟು ಸುತ್ತಿಗೆಯಿಂದ ರೈಲ್ವೆ ಟ್ರ್ಯಾಕ್ ಅನ್ನು ಒಡೆದು ಹಾಕಿದ್ರು. ರೈಲ್ವೆ ಇಲಾಖೆ ಪ್ರಕಾರ ಅದನ್ನು ಅಯಾನ್ ಖಾನ್ ಅನ್ನೋ ವ್ಯಕ್ತಿ ಮಾಡಿದ. ಆತ ಗುಲ್ಜಾರ್ ಶೇಖ್ ಅನ್ನೋನಿಂದ ಪ್ರಭಾವಿತನಾಗಿದ್ದ ಅಂತ ಆತನೇ ಒಪ್ಪಿಕೊಂಡಿದ್ದಂತೆ. ಈ ಗುಲ್ಜಾರ್ ಆಗಸ್ಟ್ ತಿಂಗಳಲ್ಲಿ ಸಿಕ್ಕಾಕೊಂಡಿದ್ದ ಕಿರಾತಕ. ಆಗಸ್ಟ್ 1 ಯುಪಿಯ ಅದೇ ಪ್ರಯಾಗ್ ರಾಜ್ನಲ್ಲಿ ಈತ ರೈಲ್ವೆ ಹಳಿ ಮೇಲೆ ಗ್ಯಾಸ್ ಸಿಲಿಂಡರ್ ಸೈಕಲ್ ಇಟ್ಟು ಅದನ್ನು ಶೂಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಕೂಡ ಮಾಡಿದ್ದ. ಅದೃಷ್ಟಕ್ಕೆ ಆ ರೈಲಿಗೆ ಏನೂ ಆಗಿರಲಿಲ್ಲ. ಸದ್ಯ ಏನೂ ಆಗಲಿಲ್ವಲ್ಲ ಅನ್ನೋ ಅಷ್ಟೊತ್ತಿಗೆ ಆಗಸ್ಟ್ 17 ದೊಡ್ಡ ಅವಘಡವೇ ಆಗೋಗಿತ್ತು. ಕಾನ್ಪುರದಲ್ಲಿ ಸಬರ್ಮತಿ ಎಕ್ಸ್ಪ್ರೆಸ್ಗೆ ಕಬ್ಬಿಣದ ವಸ್ತುಗಳನ್ನು ಇಟ್ಟು ಒಂದಲ್ಲ ಎರಡಲ್ಲ 22 ಬೋಗಿಗಳು ಟ್ರ್ಯಾಕ್ ಬಿಟ್ಟು ಹೊರಗೆ ಬಂದಿದ್ವು. ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದನ್ನು ಬಿಟ್ಟರೆ ಅದೃಷ್ಟಕ್ಕೆ ದೊಡ್ಡ ಪ್ರಮಾಣದ ಪ್ರಾಣಹಾನಿ ಯಾರಿಗೂ ಆಗಲಿಲ್ಲ. ಈ ಭಯದ ನಡುವೆ ಆಗಸ್ಟ್ 18 ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿ ಮತ್ತೊಂದು ಘಟನೆಯಾಯಿತು. ಆಗಸ್ಟ್ 20 ಪ್ರಯಾಗ್ರಾಜ್ನಲ್ಲಿ, ಅದೇ ದಿನ ಗಾಜಿಪುರ್ನಲ್ಲಿ, ಆಗಸ್ಟ್ 22 ಮಿರ್ಜಾಪುರ್ನಲ್ಲಿ, ಆಗಸ್ಟ್ 24 ರಾಜಸ್ಥಾನದಲ್ಲಿ, ಸೆಪ್ಟೆಂಬರ್ 22 ಪಂಜಾಬ್ನಲ್ಲಿ, ಹೀಗೆ ಒಂದರ ಮೇಲೊಂದು ಘಟನೆಗಳು ಆಗ್ತಾನೇ ಇವೆ. ಮನೆ ಕಟ್ಟೋಕೆ ಬಳಸೋ ಕಬ್ಬಿಣದ ರಾಡ್ಗಳಿಂದ ಹಿಡಿದು 20-30 ಅಡಿ ಉದ್ದದ ರಾಡ್ಗಳ ತನಕ ಸಿಲಿಂಡರ್, ಬೆಂಕಿ ಕಡ್ಡಿ, ಸ್ಫೋಟಕ್ಕೆ ಬೇಕಾದ ಸಾಮಗ್ರಿ ಎಲ್ಲವನ್ನು ತಂದು ಹಳಿಗೆ ಹಾಕ್ತಾ ಇದ್ದಾರೆ. ಮಧ್ಯಪ್ರದೇಶದಲ್ಲಂತೂ ಸೇನೆ ಹೋಗ್ತಾ ಇದ್ದ ರೈಲನ್ನು ಸ್ಫೋಟಿಸೋಕೆ ದೊಡ್ಡ ಸಂಚಯ ನಡೆದಿದೆ. ಸ್ನೇಹಿತರಲ್ಲಿ ಕೆಲವೊಂದು ಪುಂಡಾಟಿಕೆ ಅಂತ ಅನಿಸಬಹುದು, ಆದರೆ ಕೆಲ ಪ್ರಕರಣಗಳ ಹಿಂದೆ ಜಾಗತಿಕ ಭಯೋತ್ಪಾದಕರ ನೆರಳಿರೋದು ಕೂಡ ಕಂಡುಬಂದಿದೆ. ಕಾನ್ಪುರದಲ್ಲಿ ನಡೆದ ಘಟನೆ ಹಿಂದೆ IS ಮಾಡ್ಯೂಲ್ ಒಂದು ಇರೋದು ಗೊತ್ತಾಗಿತ್ತು. ನಿಮಗೆ ನೆನಪಿರಬಹುದು, ಕೆಲವೇ ದಿನಗಳ ಹಿಂದೆ ಭಾರತದ ವಿರುದ್ಧ ಪಾಕಿ ಉಗ್ರನೊಬ್ಬ ಇಲ್ಲಿನ ಸ್ಲೀಪರ್ ಸೆಲ್ಗಳಿಗೆ ರೈಲು ಜಾಲಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿ ಅಂತ ಕರೆ ಕೊಟ್ಟಿದ್ದ. ಭಾರತವನ್ನು ಅಸ್ಥಿರ ಮಾಡಬೇಕು ಅಂದರೆ ರೈಲು ನೆಟ್ವರ್ಕ್ ಅನ್ನು ಉಡಾಯಿಸಿ ಅಂತ ಹೇಳಿದ. ಈಸಿಯಾಗಿ ಟಾರ್ಗೆಟ್ ಮಾಡಬಹುದ್ರಿ ಅಂತ ಹೇಳಿದ. ಅದರ ಬೆನ್ನಲ್ಲೇ ಈ ಇನ್ಸಿಡೆಂಟ್ಗಳು ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಆಗಿರೋದು ಆತಂಕಕ್ಕೆ ಕಾರಣ ಆಗಿದೆ. ಹಾಗೆ ಹಲವು ಪ್ರಕರಣಗಳಲ್ಲಿ ಅನ್ನೋನ್ ಪರ್ಸನ್ಗಳಿದ್ದಾರೆ, ಅವರ ಗುರುತು ಸಿಗದಂತೆ ಮಾಡಿ ವ್ಯವಸ್ಥಿತವಾಗಿ ಸಂಚು ರೂಪಿಸ್ತಾ ಇದ್ದಾರೆ. ರೈಲುಗಳೇ ಟಾರ್ಗೆಟ್ ಯಾಕೆ? ನಿಮ್ಗೆ ಗೊತ್ತಿರೋ ಹಾಗೆ ಭಾರತ ಅತಿ ದೊಡ್ಡ ರೈಲ್ವೆ ನೆಟ್ವರ್ಕ್ ಅನ್ನು ಹೊಂದಿರೋ ವಿಶ್ವದ 4 ದೊಡ್ಡ ದೇಶ.
ನಮ್ಮ ಕೊಡಗು, ಮಲೆನಾಡಿನ ಒಂದಷ್ಟು ಪ್ರದೇಶ, ಈಶಾನ್ಯ ರಾಜ್ಯದ ಕೆಲವೊಂದಷ್ಟು ಜಾಗ ಬಿಟ್ಟರೆ ಎಲ್ಲ ಕಡೆ ರೈಲ್ವೆ ನೆಟ್ವರ್ಕ್ ಇದೆ. 132,310 ಕಿಲೋಮೀಟರ್ ರೈಲ್ವೆ ಟ್ರ್ಯಾಕ್ ಇದೆ ಭಾರತದಲ್ಲಿ. ಪ್ರತಿದಿನ 2.3 ಕೋಟಿ ಜನ ರೈಲಲ್ಲಿ ಪ್ರಯಾಣ ಮಾಡ್ತಾರೆ. ವಿಮಾನದಲ್ಲಿ 2023 ಇಡೀ ವರ್ಷದಲ್ಲಿ ಓಡಾಡಿದ್ದು ಬರೀ 15.2 ಕೋಟಿ ಜನ. ಆದರೆ ರೈಲ್ನಲ್ಲಿ ಅಷ್ಟು ಪ್ರಯಾಣಿಕರು ಒಂದು ವಾರದಲ್ಲೇ ಓಡಾಡಿರ್ತಾರೆ. ಗ್ರಾಮೀಣ ಭಾಗದ ಜನರಿಂದ ನಗರ ಪ್ರದೇಶದವರ ತನಕ ಎಲ್ಲ ವರ್ಗದ ಜನ ಟ್ರೈನ್ ಬಳಸ್ತಾರೆ. ಸೊ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಜನರ ಸಾರಿಗೆ ಅಗತ್ಯಗಳನ್ನು ಪೂರೈಸುವಲ್ಲಿ ರೈಲು ದೊಡ್ಡ ರೋಲ್ ನಿಭಾಯಿಸುತ್ತೆ. ಹೀಗಾಗಿ ಇವುಗಳ ಮೇಲೆ ಕಣ್ಣು ಹಾಕಿದ್ರೆ ಈಸಿಯಾಗಿ ದುಷ್ಕೃತ್ಯವನ್ನು ಎಸಗಬಹುದು, ಡ್ಯಾಮೇಜ್ ಕೂಡ ದೊಡ್ಡ ಡ್ಯಾಮೇಜ್ ಮಾಡಬಹುದು. ಒಂದು ಟ್ರೈನ್ ಅಡ್ಡ ಬೀಳಿಸಿದ್ರೆ 100 ಜನರ ಪ್ರಾಣ ತೆಗಿಬಹುದು, ಆತಂಕ ಹುಟ್ಟಿಸಬಹುದು ಅನ್ನೋದು ಈ ಉಗ್ರ ಹುಳಗಳ ಲೆಕ್ಕಾಚಾರ. ಹಾಗಿದ್ರೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿರೋದಿಲ್ಲಿ. ಸ್ನೇಹಿತರೆ, ರೈಲ್ವೆನಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಮೊದಲಿಗೆ ಈಗ ತುರ್ತಾಗಿ ಸರ್ಕಾರ ಕೈಗೊಳ್ಳಬೇಕಾಗಿರೋದು ಏನು ಅಂತ ನಾವು ನೋಡ್ತಾ ಹೋಗೋಣ. ಇಲ್ಲೊಂದು ಕಾನೂನು ತರ್ತಾರೋ ಅಥವಾ ಇನ್ನೇನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಈ ಉಗ್ರ ಹುಳುಗಳ ಜಾಡನ್ನ ಪತ್ತೆ ಹಚ್ಚಿ ಅವುಗಳಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಶೀಘ್ರದಲ್ಲಿ ರೈಲು ಹಳಿಗಳಿಗೆ ಸೂಕ್ತ ಭದ್ರತೆಯನ್ನು ಕೊಡಬೇಕು. ಫೆನ್ಸ್ ಅಂತೂ ಹಾಕಕ್ ಆಗಲ್ಲ, ಯಾಕಂದ್ರೆ ಭಾರತದ ರೈಲು ಜಾಲ 100,000 ಕಿಲೋಮೀಟರ್ ಉದ್ದ ಇದೆ. ಇನ್ನಷ್ಟು ನಾವು ವಿಸ್ತರಿಸ್ತಾ ಇದ್ದೀವಿ ಅದನ್ನ. ಸಾಕಷ್ಟು ಕಡೆಗಳಲ್ಲಿ ಜಮೀನಿನ ಮಧ್ಯಭಾಗದಲ್ಲಿ, ಊರಿನ ಮಧ್ಯಭಾಗದಲ್ಲಿ, ಬೆಟ್ಟ ಗುಡ್ಡಗಳಲ್ಲೆಲ್ಲ ಹಾದು ಹೋಗುತ್ತೆ. ಎಲ್ಲ ಕಡೆ ಕಾದು ಕೂರಕ್ಕಾಗಲ್ಲ. ಹಾಗಾಗಿ ಟೆಕ್ನಾಲಜಿ ಬಳಸಬೇಕು, ಕವಚ್ ಸಿಸ್ಟಮ್ ಅನ್ನ ಎಲ್ಲ ಕಡೆ ರ್ಯಾಪಿಡ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಹಾಗೆ ರೈಲಿನ ಸುತ್ತ, ಹಳಿ ಸುತ್ತ ಏನಾದರೂ ಅನ್ಯೂಶುವಲ್ ಆಕ್ಟಿವಿಟಿ ಆಗ್ತಾ ಇದ್ರೆ ಅವುಗಳನ್ನ ಪತ್ತೆ ಮಾಡೋ ರೀತಿ, ಲೋಕೋ ಪೈಲಟ್ಗಳಿಗೆ ಮೊದಲೇ ವಾರ್ನಿಂಗ್ ಕೊಡೋ ರೀತಿ ವ್ಯವಸ್ಥೆ ಮಾಡಬೇಕು. ಜೊತೆಗೆ ಪ್ಯಾಟ್ರೋಲಿಂಗ್ ಜಾಸ್ತಿ ಮಾಡಬೇಕು. ಎಲ್ಲ ಕಡೆ ಹೋಗೋಕೆ ಆಗದೇ ಇರಬಹುದು, ಡ್ರೋನ್ಗಳನ್ನು ಬಳಸಬಹುದು, ಸ್ಯಾಟಲೈಟ್ ಸರ್ವೆಲೆನ್ಸ್ ಅನ್ನು ಬಳಸಬಹುದು. ಈ ರೀತಿ ಬಹುವಿಧದ ರಕ್ಷಣಾ ವ್ಯವಸ್ಥೆಯನ್ನು ಬಳಸ್ಕೋಬೇಕು. ಯಾವುದೋ ಒಂದು ಮೆಥಡ್ನಲ್ಲಿ ನಾವು 100,000 ಕಿಲೋಮೀಟರ್ ಇರೋ ರೈಲ್ವೆ ಟ್ರ್ಯಾಕ್ ಅನ್ನ ಕಾಯ್ತೀವಿ ಅಂದ್ರೆ ಆಗೋದಿಲ್ಲ. ಮಲ್ಟಿ ಮಾಡೆಲ್ ಸೆಕ್ಯೂರಿಟಿ ಸಿಸ್ಟಮ್ ಅನ್ನ ನಾವು ಜಾರಿಗೆ ತರಬೇಕು. ಇಲ್ಲ ಅಂತ ಹೇಳಿದ್ರೆ ಭಾರತದ ಜೀವನಾಡಿಯಾಗಿರೋ, ಅಭಿವೃದ್ಧಿ ಹೊಂದಿದ ಭಾರತದ ಕನಸು ಏನಿದೆ ನಮಗೆ, ಅದಕ್ಕೆ ಪ್ರಮುಖ ಇಂಜಿನ್ ಆಗಬಹುದಾದ, ಯಾಕಂದ್ರೆ ಬರೀ ಮನುಷ್ಯರನ್ನು ಮಾತ್ರ ಸಾಗಿಸಲ್ಲ, ಇದು ಗೂಡ್ಸ್ ಸಾಗಿಸೋದರಲ್ಲೂ ಕೂಡ ಮಹತ್ವದ ಪಾತ್ರ ಇದೆ ರೈಲುಗಳದ್ದು. ಇಂತಹ ರೈಲ್ವೆ ನೆಟ್ವರ್ಕ್ನ ಬೆನ್ನು ಮೂಳೆ ಮುರಿಯೋಕೆ ಉಗ್ರರು ಪ್ರಯತ್ನ ಪಡ್ತಾ ಇದ್ದಾರೆ, ಸಮಾಜಘಾತುಕ ಶಕ್ತಿಗಳು ಪ್ರಯತ್ನ ಪಡ್ತಾ ಇದ್ದಾರೆ. ದೊಡ್ಡ ಡ್ಯಾಮೇಜ್ ಆಗುತ್ತೆ ದೇಶಕ್ಕೆ, ಅಪಾರ ಪ್ರಮಾಣದ ಸಾವು ನೋವು ಮಾತ್ರ ಅಲ್ಲ, ಲಾಂಗ್ ಟರ್ಮ್ನಲ್ಲಿ ದೇಶದ ಆರ್ಥಿಕತೆಗೆ ಗಂಭೀರ ಪರಿಣಾಮ ಬೀರುತ್ತೆ ಇದರಿಂದ. ಹಾಗಾಗಿ ಜಾಸ್ತಿ ಟೈಮ್ ಇಲ್ಲ, ಇವೆಲ್ಲ ಯುದ್ಧೋಪಾದಿಯಲ್ಲಿ ಬೇಗ ಆಗಬೇಕು. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.